ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 64. ಕರ್ತನು ತನ್ನ ಸಮರ್ಥನೆಯ ಮೂಲಕ ದ್ವಾರ ಮುಕ್ತಗೊಳಿಸಿದ ಪರಲೋಕದ ಸಂಗತಿಗಳೊಂದಿಗೆ ಬದಲಾಯಿಸಿಕೊಳ್ಳುವಷ್ಟು ಮುಂದುವರೆಯಲಿಲ್ಲ. ಲೇವಿಯರ ನಮೂನೆಯಲ್ಲಿ ಅವರಿಗೆ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನಕ್ಕೆ ಹೋಗಲು ಅಥವಾ ಅದರೊಳಗಿದ್ದ ವಸ್ತುಗಳನ್ನು ನೋಡಲು ಸಹ ಅನುಮತಿ ಇರಲಿಲ್ಲ. ಅವರಂತೆ ಅವರ ಪ್ರತಿ ಸಂಕೇತವಾದ ನೀತಿ ನಿರ್ಣಯ ಹೊಂದಿದ ವಿಶ್ವಾಸಿಗಳು ಹಾಗೂ ಮೊದಲಿಗೆ ರಾಜವಂಶದ ಯಾಜಕರ ಸದಸ್ಯತ್ವದಲ್ಲಿ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವವರೆಗೆ ಅವರಿಗೆ ಸಹ ದೇವರ ಆಳವಾದ ಸಂಗತಿಗಳಿಗೆ ಹೋಗಲು ಅಥವಾ ಅವುಗಳ ಭವ್ಯತೆಯನ್ನು ನೋಡಲು ಮತ್ತು ಮೆಚ್ಚಿಕೊಳ್ಳಲು ಅನುಮತಿ ಇಲ್ಲ. ಪ್ರಸ್ತುತ ಜೀವನದಲ್ಲಿ ಆತನ ಕೃಪೆಯನ್ನು ವ್ಯರ್ಥವಾಗಿ ಪಡಕೊಂಡಿರುವ ಮತ್ತು ಹಿಂದಿನ ಆಶೀರ್ವಾದವನ್ನು ದುರುಪಯೋಗಪಡಿಸಿಕೊಂಡಿದ್ದು ಅದಕ್ಕೆ ಯಾವ ಬೆಲೆಯೂ ಇಲ್ಲವಾದ ಕಾರಣ ಸಹಸ್ರ ವರ್ಷದ ಕಾಲದಲ್ಲಿ ಆತನ ವಿಶೇಷ ಒಲವು ಮತ್ತು ಕೃಪೆಯನ್ನು ಅಪೇಕ್ಷಿಸುವುದು ಹಾಗೂ ವಿಶೇಷ ಆಶೀರ್ವಾದಗಳನ್ನು ನಿರೀಕ್ಷಿಸುವುದು ಒಂದು ಉತ್ತಮ ವ್ಯವಹಾರವೆಂದು ಕಂಡುಬರುತ್ತದೆ. ದೇವರ ಹಿಂದಿನ ವ್ಯವಹಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸುವಾರ್ಥ ಯುಗದಲ್ಲಿ ಕೃಪೆಯನ್ನು ಹೊಂದಿಕೊಳ್ಳದಿರುವ ಕೆಲವರಿಗೆ ಮುಂದಿನ ಕಾಲದಲ್ಲಿ ಮುಖ್ಯ ಕೃಪಾಶೀರ್ವಾದಗಳು ದೊರೆಯಬಹುದೆಂದು ನಾವು ಅಪೇಕ್ಷಿಸುವುದು ಸಾಮಾನ್ಯವಾದದ್ದಲ್ಲವೇ? ಇದು ಕಡೆಯವರು ಮೊದಲಿನವರಾಗುವರು, ಮೊದಲಿಗರು ಕಡೆಯವರಾಗುವರು ಎಂಬ ನಮ್ಮ ಕರ್ತನ ಮಾತುಗಳಿಗೆ ಅನುಸಾರವಾಗಿಲ್ಲವೇ? ಅಪೋಸ್ತಲನ್ನು ನಿರ್ದಿಷ್ಟವಾಗಿ ಸೂಚಿಸುವುದೇನೆಂದರೆ ನೂತನ ಸೃಷ್ಟಿಯು ಪೂರ್ಣಗೊಂಡ ಮೇಲೆ ಮತ್ತು ಧರ್ಮಯುಗದ ಆಳ್ವಿಕೆ ಪ್ರಾರಂಭವಾದಾಗ ದೇವರ ವಿಶೇಷ ಆಶೀರ್ವಾದಗಳು ಸುವಾರ್ಥ ಯುಗದ ಪ್ರಾರಂಭದಲ್ಲಿ ಕಳಕೊಂಡಿದ್ದ ಶಾರೀರಿಕ ಇಸ್ರಾಯೇಲರಿಗೆ ಮತ್ತೆ ಪ್ರಾಪ್ತವಾಗುತ್ತದೆ. ರೋಮ 11:25-32. ಈ ಯುಗಕ್ಕೂ ಪೂರ್ವದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನೀತಿವಂತರು ಮತ್ತು ತಮ್ಮ ಈ ನೀತಿ ನಿರ್ಣಯಿಕೆಯನ್ನು ಕಾಪಾಡಿಕೊಂಡವರನ್ನು ಬಹುಮಾನಾರ್ಥವಾಗಿ ಪರಲೋಕ ರಾಜ್ಯದ ಅಡಿಯಲ್ಲಿ ಇಡೀ ಪ್ರಪಂಚದ ಪ್ರಭುತ್ವಗಳನ್ನಾಗಿ ಮಾಡಲಾಗುವುದು ಮತ್ತು ಅವರು ಇದನ್ನು ಪ್ರಾಪಂಚಿಕವಾಗಿ ಸ್ವಾರ್ಥ ತ್ಯಾಗದ ಸ್ವಯಂ ನಿರಾಕರಣೆ ಮೂಲಕ ಕಾಪಾಡಿಕೊಳ್ಳುವರು. ಇಬ್ರಿಯ 11:35. ಪ್ರಸ್ತುತ ಕಾಲದವರು ತಮ್ಮ ನೀತಿ ನಿರ್ಣಯವನ್ನು ಶಾರೀರಿಕ ಹೆಚ್ಚಾಸಂಗತಿಗಳ ಮೌಲ್ಯವನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕಾಗುವುದು. ಅಸಾಧಾರಣವಾದ ಮಟ್ಟದಲ್ಲಿ ಪ್ರಾಮಾಣಿಕರಾಗಿರುವ ಚಿಕ್ಕ ಹಿಂಡು ಸತ್ಯದ ಮತ್ತು ಸಹೋದರರ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿರಿಸುವುದು, ಈ ರೀತಿಯಲ್ಲಿ ಅವರು ತಮ್ಮ ರಕ್ಷಣಾ ನಾಯಕನ ಪ್ರತಿರೂಪದಂತಿರುವುದು. ಮತ್ತೊಂದೆಡೆ ಮಹಾಸಮೂಹವೆಂದು ಪರಿಗಣಿಸಲ್ಪಟ್ಟಿರುವ ಎರಡನೇ ವರ್ಗದವರು ಸಹ ತಮ್ಮ ಬಹುಮಾನವನ್ನು ದೈಹಿಕ ಸಂಗತಿಗಳ ಬೆಲೆ ತೆತ್ತು ಪಡಕೊಳ್ಳಲಾಗುವುದು. ತ್ಯಾಗ ಮಾಡಲು ಕಡಿಮೆ ಉತ್ಸಾಹವುಳ್ಳವರಾದ ಕಾರಣ ಅವರು ನೂತನ ಸೃಷ್ಟಿಯ ಶ್ರೇಷ್ಠ ಬಹುಮಾನವನ್ನು ಮತ್ತು ಅದರ ರಾಜ್ಯದ ಸೌಕರ್ಯಗಳನ್ನು ಕಳಕೊಳ್ಳುತ್ತಾರೆ. ಈ ಮೂರು ವರ್ಗದವರು ಮಾತ್ರವೇ ಈ ಕಾಲದ ನಂಬಿಕೆಯ ಮೂಲಕ ನೀತಿ ನಿರ್ಣಯ ಎಂಬ ವಿಶೇಷ ಅವಕಾಶದ ಮೂಲಕ ಪ್ರಸ್ತುತ ಜೀವನಕ್ಕೆ ಮೀರಿದ ಲಾಭವನ್ನು ಪಡೆದವರು ಎಂದು ತೋರಿಬರುತ್ತದೆ. ಪೂರ್ಣ ಜ್ಞಾನದ ಪ್ರಕಾಶದಲ್ಲಿ ಮತ್ತು ಕೃತ್ಯಗಳ ಚಿತ್ತದ ಮತ್ತು ಇನ್ನೂ ಅನೇಕ ಕಾರಣಗಳಿಂದ ರಾಜ್ಯದ ಕಾರ್ಯಭಾರವು ಮೊದಲಿಗೆ ಶಾರೀರಿಕ ಇಸ್ರಾಯೇಲರಿಗೆ ಬಹಳ ಪ್ರಬಲವಾಗಿ ಅನ್ವಯವಾಗುತ್ತದೆ. ಅವರ ಅಂಧತ್ವವು ಬದಲಾದ ಮೇಲೆ ದೇವರಿಂದ ಪ್ರತಿಷ್ಠೆಗೊಂಡವರ ಮೇಲೆ ಅವರು ಅಧಿಕವಾದ ಆಸಕ್ತಿ ಹೊಂದುವರು ಮತ್ತು ಪ್ರವಾದನೆಯಲ್ಲಿ ಪ್ರತಿನಿಧಿಸಿರುವಂತೆ ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಯೆಶಾಯ 25:9 ಎಂದು ಹೇಳುವರು. ಆದರೆ ಸ್ವಾಭಾವಿಕವಾಗಿ ಇಸ್ರಾಯೇಲರು ನೂತನ ಕ್ರಮದಲ್ಲಿ ಮೊದಲಿಗರಾಗಿ ನಿಲ್ಲುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಎಲ್ಲಾ ದೇಶಗಳವರು ಅಬ್ರಾಹ್ಮನ ಸಂತತಿಯವರಾಗಲಿ ಆತನಿಗೆ ವಾಗ್ದಾನ ಮಾಡಿದ ಆಶೀರ್ವಾದಕ್ಕೆ ಪಾತ್ರರಾಗಲಿ ಎಂಬ ಉದ್ದೇಶದಿಂದ ರಾಜ್ಯದ ಅವಕಾಶಗಳು ಮತ್ತು ಆಶೀರ್ವಾದಗಳು ತ್ವರಿತವಾಗಿ ಪ್ರಪಂಚಕ್ಕೆಲ್ಲ ವಿಸ್ತರಿಸಲ್ಪಡುವುದು. ಯಾಕೆಂದರೆ ದೇವರು ಅಬ್ರಾಹ್ಮನನ್ನು, ನೀನು ಅನೇಕ ಜನಾಂಗಗಳಿಗೆ ಮೂಲಪುರುಷನಾಗುವಿ, ನಿನ್ನ ಸಂತಾನದ ಮುಖಾಂತರ ಪ್ರಪಂಚದ ಎಲ್ಲ ಕುಟುಂಬಗಳು ಆಶೀರ್ವಾದ ಹೊಂದುವು ಎಂದು ಆಶೀರ್ವದಿಸಿದ್ದಾನೆ. ಕ್ರಿಸ್ತನು ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ಕ್ರೈಸ್ಟ್ ಮೇಡ್ ಅಂಟು ಹಸ್ ಸ್ಯಾಂಕ್ಟಿಫಿಕೇಷನ್. ನಮ್ಮ ಕರ್ತನಾದ ಯೇಸು ನಮಗಾಗಿ ಪ್ರಾಣದಾನ ಮಾಡಿದ್ದರ ಫಲವಾಗಿ ದೇವರ ಜ್ಞಾನವು ಅಥವಾ ತಿಳುವಳಿಕೆಯು ನಮಗೆ ಒದಗಿ ಬಂದಿತು ಮತ್ತು ನಾವು ಆತನ ಪ್ರಾಯಶ್ಚಿತ ಬೆಲೆಯನ್ನು ಒಪ್ಪಿಕೊಂಡು ಪೂರ್ಣವಾಗಿ ನಮ್ಮನ್ನು ನಾವು ದೇವರಿಗೆ ಪ್ರತಿಷ್ಠೆಪಡಿಸಿಕೊಂಡಾಗ ನೀತಿ ನಿರ್ಣಯವು ಆತನ ಅರ್ಹತೆ ಮೂಲಕ ನಮಗೆ ಉಂಟಾಯಿತು. ಹಾಗೆಯೇ ನಮ್ಮ ಶುದ್ಧೀಕರಣವು ಸಹ ಉಂಟಾಯಿತು. ಯಾರೊಬ್ಬನು ತನ್ನನ್ನು ತಾನೇ ಶುದ್ಧಪಡಿಸಿಕೊಳ್ಳಲಾರನು, ಅಂದರೆ ತನ್ನನ್ನು ನೂತನ ಸೃಷ್ಟಿಯಲ್ಲಿ ದೇವರ ಕುಟುಂಬಕ್ಕೆ ಅಂಗೀಕಾರಾರ್ಹನಾಗಿ ಆತ್ಮನಿಂದ ಪಡಕೊಂಡವನಾಗಿ ಮಾಡಿಕೊಳ್ಳಲಾರನು. ಯೋಹಾನ 1:13. ಇಬ್ರಿಯ 5:4. ನಮ್ಮ ನೀತಿ ನಿರ್ಣಯಕ್ಕೆ ಕ್ರಿಸ್ತನು ಅರ್ಹತೆಯು ಅಗತ್ಯವಾಗಿರುವಂತೆ ಆತನ ದೇಹದ ಅಂಗಗಳಾಗಿ ರಾಜವಂಶಸ್ಥರಾದ ಯಾಜಕರಾಗಿ ಅಂಗೀಕರಿಸಲ್ಪಡುವುದಕ್ಕೂ ಇದು ಅಗತ್ಯವಾಗಿದೆ ಮತ್ತು ಆತನ ನಿರಂತರವಾದ ಸಹಾಯವು ಸಹ ನಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ಖಚಿತಪಡಿಸಲು ಕೇವಲ ಅಗತ್ಯವಾಗಿದೆ. ಅಪೋಸ್ತಲನು ಕೆಲವರು ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ ಎಂದು ಖಂಡಿಸಿದ್ದಾನೆ. ಕೊಲೊಸ್ಸೆ 2:19. ದೇವರು ಈ ವಾಕ್ಯವನ್ನು ಆಶೀರ್ವ